स्वामी विवेकानंदर जन्म दिनाचरण प्रयुक्त नगर कुवेंपु रंगमंदिर राष्ट्रीय युवदिन युवा सप्ताह कार्यक्रम हमिक कार्यक्रम सचिव केश्वरप इबर नरेंद्र नोड़ सौभाग्य नमदू उब नरेंद्र अमेरिका चिकागो विश्वधर्म सम्मेलन कार्यक्रम अमेरिकन ब्रदर्स एंड सिस्टर्स एनक गमन सेद्व इनोब नरेंद्र इडी प्रपंचव सोदर भावन नोड़क भारतीय संस्कृतिया परचयता है इडी विश्ववे भारतव गौरव भावन नोड़ता है विश्व के मारकवाद कोरोना कायले क्षिप्रवागि औषधियन्न कंडुहिडिदु इडी विश्व के लसिके हंचिद महान व्यक्ति ईगिन नरेंद्र प्रपंच केलवोंदु देशगळु परस्पर बांब हाकोंडु नेम्मदि कळेदुकोंडिवे आदरे भारतदल्लिरुव नेम्मदि बेरे याव राष्ट्रगळल्लि काणलु आगदु एंद्रु ಪರಿಚಯ ಇರಲಿಲ್ಲ ಸರ್ವಧರ್ಮ ಸಮ್ಮೇಳನಕ್ಕೆ ಚಿಕಾಗೋದ ಸಂದರ್ಭದಲ್ಲಿ ಮೂಲೆ ಕೂತಿದ್ರು ಯಾರೋ ಒಬ್ಬ ಸನ್ಯಾಸಿ ಬಂದಿದ್ದಾನೆ ಇವನಿಗೆ ಏನು ಬೆಲೆ ಕೊಡಬೇಕು ಅಂತ ಮೂಲೆ ಕೂರಿಸಿದ್ರು ಎಲ್ಲಾ ಧರ್ಮದವರದ್ದು ಭಾಷಣ ಆಗಿ ಮುಗಿದು ಹೋಗಬೇಕಾದ್ರೆ ಹೋಗ್ಲಿ ಪಾಪ ಅಂತ ಈ ಸನ್ಯಾಸಿಯನ್ನ ಬೇಡಿಕೆ ಕರೀತಾರೆ ಬೇಡಿಕೆಗೆ ಕರೆದಾಗ ಭಾರತೀಯ ಸಂಸ್ಕೃತಿಯ ಪ್ರತೀಕದ ರೂಪದಲ್ಲಿ ಆ ನರೇಂದ್ರ ವಿಶ್ವದ ಎಲ್ಲ ಧರ್ಮದ ಪ್ರಮುಖರಿಗೆ ಹೇಳ್ತಾರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಇಡೀ ವಿಶ್ವವನ್ನ ಅಯಸ್ಕಾಂತದ ರೂಪದಲ್ಲಿ ಆ ಎರಡು ಪದ ಆ ನರೇಂದ್ರನ ಬಾಯಿಗೆ ಬಂದಾಗ ಆ ನರೇಂದ್ರ ಭಾರತೀಯ ಸಂಸ್ಕೃತಿಗೆ ಗೌರವ ತಂದಂತ ವಿಶೇಷವಾದ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಅನ್ನೋದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ ಇನ್ನೊಬ್ಬ ನರೇಂದ್ರ ಇಡೀ ದೇಶದ ಇಡೀ ಪ್ರಪಂಚದ ಎಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮಂದರಿಗೆ ಬದುಕಬೇಕು ಈ ರೂಪದಲ್ಲಿ ಪ್ರಯತ್ನ ನಡೆಸಿ ವಿಶ್ವದಲ್ಲಿ ಜಗತ್ ನಾಯಕರಾಗಿ ಬೆಳೆದಿರುವಂತಹ ವ್ಯಕ್ತಿ ನರೇಂದ್ರ ಮೋದಿ ಎರಡನೇ ವ್ಯಕ್ತಿ ಎರಡು ನರೇಂದ್ರಗಳು ಕೂಡ ವಿಶ್ವವನ್ನ ಅಯಸ್ಕಾಂತದ ರೂಪದಲ್ಲಿ ಹಿಡಿದಿಟ್ಟಿರುವುದು ಆ ವ್ಯಕ್ತಿಗಳು ಅಂತ ಅನ್ನೋದಕ್ಕಿಂತನೂ ಭಾರತೀಯ ಸಂಸ್ಕೃತಿ ಅನ್ನೋದನ್ನ ನಾವೆಂದೂ ಕೂಡ ಮರೆಯಕಾಗಲ್ಲ ಭಾರತೀಯ ಸಂಸ್ಕೃತಿ ಏನು ಯಾವುದೇ ವ್ಯಕ್ತಿನ ಯಾವುದೇ ಜಾತಿನ ಯಾವುದೇ ದೇಶವನ್ನ ಯಾವುದೇ ಧರ್ಮವನ್ನ ದ್ವೇಷ ಮಾಡದನೆ ಸರ್ವೇ ಜನಾ ಸುಖಿನೋ ಭವಂತು ಅಂತ ಹೇಳುವಂತ ಭಾರತೀಯ ಸಂಸ್ಕೃತಿ ಈ ದೇಶದಲ್ಲಿ ಎಲ್ಲಿ ತನಕ ಸೂರ್ಯ ಚಂದ್ರ ಇರ್ತಾರೋ ಅಲ್ಲಿ ತನಕ ಈ ಎರಡು ಹೆಸರನ್ನ ನರೇಂದ್ರ ಮೋದಿ ಮತ್ತು ವಿವೇಕಾನಂದರ ಹೆಸರನ್ನ ಎರಡು ನರೇಂದ್ರ ಹೆಸರನ್ನ ಯಾರು ಮರೆಯಕ್ಕಾಗಲ್ಲ ಇಡೀ ಪ್ರಪಂಚ ಜನ ಕೇವಲ ಭಾರತದವರು ಅಲ್ಲ ಇಡೀ ಪ್ರಪಂಚ ಜನ ಆ ನರೇಂದ್ರ ಮತ್ತು ಈ ನರೇಂದ್ರನ ಮರೆಯಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸಾಧನೆಯನ್ನ ದೇಶದ ಮುಂದೆ ಪ್ರಪಂಚದ ಮುಂದೆ ಇಟ್ಟಂತ ಈ ಇಬ್ಬರು ಮಹಾನ್ ನಾಯಕರನ್ನ ಪಡೆದಂತ ನಾವು ನಿಜಕ್ಕೂ ಭಾಗ್ಯವಂತರು ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲ ಯಾವುದೇ ಕ್ಷೇತ್ರದಲ್ಲಿ ಕೊಟ್ಟಂತ ಅವಕಾಶಗಳನ್ನು ಸದುಪಯೋಗ ಮಾಡಿ ಈ ದೇಶಕ್ಕೋಸ್ಕರ ನಾನು ಕಿಂಚಿತಾದರೂ ಸೇವೆ ಮಾಡಬೇಕು ಅನ್ನೋ ಒಂದು
ಆಸೆಯನ್ನ ಗುರಿಯನ್ನ ಇಟ್ಕೊಂಡು ಮುಂದುವರೆದ್ರೆ ಬಹುಶಃ ನಮ್ಮ ರಾಷ್ಟ್ರ ಮತ್ತಷ್ಟು ಗಟ್ಟಿಯಾಗೋದ್ರಲ್ಲಿ ನಮ್ಮ ಚಿಂತನೆಗಳು ಪ್ರಪಂಚಕ್ಕೆ ಲಭ್ಯ ಆಗೋದ್ರಲ್ಲಿ ಎಲ್ಲಷ್ಟು ಅನುಮಾನ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ರಾಜ್ಯ ಮಟ್ಟದಲ್ಲೂ ಕೂಡ ಯುವ ಸಬಲೀಕರಣಕ್ಕೆ ಹಲವಾರು ಚಿಂತನೆಗಳು ನಡೀತಾ ಇದೆ ಬಾಲಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಆ ಎಲ್ಲ ಆಲೋಚನೆಗಳು ಸಾಕಾರ ರೂಪಕ್ಕೆ ಬಂದಾಗ ಬಹುಶಃ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗುತ್ತೆ ಅಂತ ಹೇಳಿ ತಿಳಿಸ್ತಾ ನಾವು ಬರೀ ಧಾರ್ಮಿಕವಾಗಿ ಚಿಂತನೆ ಮಾಡಿದರೆ ಸಾಲದು ಆರ್ಥಿಕವಾಗೂ ಮತ್ತು ಸಾಮಾಜಿಕವಾಗೂ ಕೂಡ ನಮ್ಮನ್ನು ನಾವು ಗಟ್ಟಿಗೊಳಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿಯ ಸಮಾರಂಭಗಳನ್ನು ಏರ್ಪಡಿಸಿದರೆ ಇವತ್ತು ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಯುವಕರು ಯುವತಿಯರು ಭಾಗವಹಿಸಿ ಚಿಂತನೆಗಳ ಬಗ್ಗೆ ಒಂದಿಷ್ಟು ಸಮಯವನ್ನು ಕೊಟ್ಟಿರೋದು ತುಂಬ ಅರ್ಥಪೂರ್ಣವಾಗಿದೆ ಭಾರತದ ಸನಾತನ ಧರ್ಮದ ಪ್ರಖ್ಯಾತಿಯನ್ನು ಪ್ರಚುರಪಡಿಸುವ ಮೂಲಕ ತನ್ನ ಶಕ್ತಿಯನ್ನು ತೋರಿಸ್ಕೊಟ್ಟು ಅಲ್ಲಿ ತಕ್ಕ ವಿವೇಕಾನಂದ ಯಾರು ಅಂತ ಕೇಳ್ತಿರ್ಲಿಲ್ಲ ಯಾರು ಅಂತ ನೋಡ್ತಿರ್ಲಿಲ್ಲ ಈಶ್ವರಪ್ಪ ಪ್ರಸ್ತಾಪ ಮಾಡಿದ್ರು ಆ ಧರ್ಮ ಸಮ್ಮೇಳನಕ್ಕೆ ಹೋದಂತ ಸಂದರ್ಭದಲ್ಲಿ ಮೊದಲನೇ ದಿವಸ ಸಿಗತ್ತೆ ಅವರು ಅವಕಾಶ ಅಂತ ಕಾದ್ರು ಸಿಗಲಿಲ್ಲ ಎರಡನೇ ದಿವಸ ಸಿಗತ್ತೆ ಅಂತ ಕಾದ್ರು ಸಿಗಲಿಲ್ಲ ಮೂರನೇ ದಿವಸ ಕಾದ್ರು ಸಿಗಲಿಲ್ಲ ಅವ್ರಿಗೆ ಸಿಕ್ಕಿದ ಅವಕಾಶ ನಾಲ್ಕನೇ ದಿವಸ ಸಿಕ್ಕಿದ ಅವಕಾಶ ಅವ್ರಿಗೆ ಆದ್ರೆ ನಾಲ್ಕನೇ ದಿವಸ ಸಿಕ್ಕ ಅವಕಾಶವನ್ನು ಅತ್ಯಂತ ವಿಚಿತ್ರ ವಿಶೇಷವಾಗಿ ತಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ಪ್ರಸ್ತಾಪ ಮಾಡಿದ ಪರಿಣಾಮವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಜನ ಅವತ್ತಾಗಿ ಅವತ್ತಿನಿಂದ ಸ್ವಾಮಿ ವಿವೇಕಾನಂದರ ಶಕ್ತಿ ಇಮ್ಮಡಿ ಆಯ್ತು ಹೇಗ್ ಸಾಧ್ಯ 20 ನಿಮಿಷ 25 ನಿಮಿಷದಲ್ಲಿ ನಮ್ಮ ವ್ಯಕ್ತಿತ್ವವನ್ನ ನಮ್ಮ ಧರ್ಮವನ್ನ ನಮ್ಮ ವಿಚಾರಧಾರೆಯನ್ನ ಜನಗಳಿಗೆ ತಿಳಿಸಕ್ ಹೇಗ್ ಸಾಧ್ಯ ಅದು ಸಾಧ್ಯ ಆಗೋದು ಯಾವಾಗ ಮಾತ್ರ ನಿರಂತರವಾಗಿರ್ತಕ್ಕಂಥ ಅಧ್ಯಯನ ಮಾಡಿದ್ರೆ ಮಾತ್ರ ಸಾಧ್ಯ ಸ್ವಾಮಿ ವಿವೇಕಾನಂದ ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಮಾತಾಡಲಿಲ್ಲ ಸ್ವಾಮಿ ವಿವೇಕಾನಂದರವರು ಸಾವಿರಾರು ಪುಸ್ತಕಗಳನ್ನ ಅಧ್ಯಯನ ಮಾಡ್ತಾ ಇದ್ರು ಮಾಡುದು ಇವತ್ತು ನಾವು ಸ್ವಾಮಿ ವಿವೇಕಾನಂದ ಅವರ ಜಯಂತಿಯನ್ನು ಮಾಡ್ತಾ ಇದ್ವಿ ಶರಣರ ಕೊಟ್ಟನ್ನು ಮರಣದಲ್ಲಿ ನೆನೆ ಅಂತ ಹೇಳ್ತೀವಿ ಯಾಕಾಗಿ ನಾವು ಈ ಒಂದು ಜಯಂತಿಯನ್ನ ಮಾಡ್ತೀವಿ ಸರ್ಕಾರಕ್ಕೆ ಬೇರೆ ಕೆಲಸ ಇರಲ್ವಾ ಯಾರ ರಾಜಕಾರಣಿಗಳು ಮಾಡಿದ್ರೆ ಮೆಚ್ಚಕ್ಕೋಸ್ಕರ ಮಾಡ್ತಾರೆ ಎಂಬುದು ಸ್ವಾಮಿ ವಿವೇಕಾನಂದ ಅವರು ಮಾಡಿದ್ರೆ ಯಾರು ಮೆಚ್ಚಕ್ ಮಾಡ್ಬೇಕಾಗತ್ತೆ ಯಾರಿಗೆ ಲಾಭ ಆಗತ್ತೆ ಲಾಭ ಆಗದ್ದು ಮುಂಬರ್ತಕ್ಕಂತ ನಮ್ಮ ಜನತೆಗಳು ಯುವ ಜನರಿಗೆ ಲಾಭ ಆಗ್ಬೇಕು ಅಂತ ಯೋಚನೆ ಇಟ್ಕೊಂಡು ಈ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಮಾಡ್ತಾರೆ